ಸಚಿವ ಸತೀಶ್ ಅವರು ತಮ್ಮ ಕ್ಷೇತ್ರ ಗೆಲ್ಲಿಸ್ಕೊಂಡು ಬಂದು ಅವ್ರಿಗೆ ಒಂದಿಷ್ಟೇನೋ ಅಟ್ಯಾಕ್ ಮಾಡ್ಯಾರ. ಉಪಮುಖ್ಯಮಂತ್ರಿ ನಾನು ಸ್ಪರ್ಧೆ ಅಂತ ಸಂದೇಶ ಕಳಿಸಿದ್ರು. ಜೊತೆಗೆ ಸಿದ್ದರಾಮಯ್ಯನವ್ರಿಗೂ ಒಂದು ಸಂದೇಶ ಕೊಡಬೇಕಾಯಿತು ಡಿ ಕೆ ಶಿ ಅವರಿಗೆ, ನಾನು ನೆಕ್ಸ್ಟ್ ಸಿ ಎಂ ನಾನಪ್ಪ ಅನ್ನುವಂಥ ಮಾತಲ್ಲ. ಅದಕ್ಕೆ ಇವತ್ತು ಚನ್ನಪಟ್ಟಣವನ್ನು ಆ್ಯಸ್ ಎ ಕಾಂಪಿಟೇಷನ್ ಅಂತಾಗೆ, ಒಂದು ಕಡೆ ಸಿದ್ದರಾಮಯ್ಯ ಎದುರಾಗೆ, ಇನ್ನೊಂದು ಕುಮಾರಸ್ವಾಮಿ ಎದುರಾಗೆ ಇಲ್ಲಿ ಗೆಲ್ಲಿಸಿ ನಿಜವಾಗಿಯೂ ಇಲ್ಲಿ ಗೆದ್ದರು ಡಿ ಕೆ ಶಿ ಬ್ರದರ್ಸ್ ಅನ್ನೋದನ್ನು ತೋರಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರು, ಅದರಲ್ಲಿ ಯಶಸ್ವಿನೂ ಆಗ. ಇನ್ನು ಮುಂದೆ ನೋಡೋಣ ಏನೇನು ಆಗ್ತದೆ, ಏನೇನು ಆಗಲಿಕ್ಕೆ ಇಲ್ಲ ಅಂದರೆ. ಆದರೆ ಬಿ ಜೆ ಪಿಗೆ ಮಾತ್ರ ದೊಡ್ಡ ಹೊಡೆತ ಬಿದ್ದಿದೆ, ಮತ್ತು ಜೊತೆ ಕುಮಾರಸ್ವಾಮಿಗೂ ಸಹ ದೊಡ್ಡ ಹೊಡೆತ, ಅದರಿಂದ ಹೆಚ್ಚು ಹೊಡೆತ ಮುಪ್ಪಾವಸ್ಥೆಯಲ್ಲ ನಮ್ಮ ದೇವೇಗೌಡರಿಗೆ. ಯಾಕೆಂದರೆ ಮೊಮ್ಮಗನನ್ನು ಗೆಲ್ಲಿಸ್ಲಿಕ್ಕಾಗಲಿಲ್ಲ, ಜನ ನಿಧಾನಕ್ಕೆ ಈ ಪರಿವಾರವಾದನ ದೂರ ಸರಿತಾ ಇದ್ದಾರಾ ಅದು ಇದು. ಯಾಕಂದ್ರೆ ಅವ್ರ ಕ್ಷೇತ್ರದು ಪೂರ್ತಿ ಒಕ್ಕಲಿಗರ ಡಾಮಿನೆನ್ಸ್ ಇರುತ್ತಂಥ ಕ್ಷೇತ್ರ, ಇಬ್ಬರು ಒಕ್ಕಲಿಗರನ್ನ, ಒಂದು ಕಡೆ ನಮ್ಮ ಸಿ ಪಿ ಯೋಗೇಶ್ವರ ಅವರು, ಇನ್ನೊಂದು ಕಡೆ ಇವರು ಡಿ ಕೆ ಶಿ ಅವರು ಸಹಿತ ಒಕ್ಕಲಿಗರನ್ನ. ಹೀಗಾಗಿ ಅವರ ಮಧ್ಯದ ಒಂದು ತುರ್ತಾ ತುರ್ಸಿ ಇತ್ತು. ಹಾಗಾದ್ರೆ ಒಕ್ಕಲಿಗರ ಲೀಡರ್ ಯಾರು ಅನ್ನೋದಕ್ಕೆ ಇವತ್ತು ಚನ್ನಪಟ್ಟಣದಲ್ಲಿ ಉತ್ತರ ಕೊಟ್ಟರ ಜನ ಅಂಥೇಳಿ ನೋಡಬೇಕಾಗಿದೆ. ಆದರೆ ಈ ಒಂದು ಚುನಾವಣೆಯಿಂದ ಒಕ್ಕಲಿಗರ ಲೀಡರ್ ಯಾರು ಯಾರಿಲ್ಲ ಅನ್ನೋದನ್ನು ನಾನು ಹೇಳಲಿಕ್ಕೆ ಆಗುವುದಿಲ್ಲ. ಯಾಕಪ್ಪ ಅಂದ್ರೆ ಇದೊಂದು ಉಪಚುನಾವಣೆ, ಆದರೆ ಜಿದ್ದಜಿದ್ದಿ ಇತ್ತು. ಈ ಜಿದ್ದಜಿದ್ದಿಯಲ್ಲೇ ಕೊನೆಗೆ ಕಾಂಗ್ರೆಸ್, ಕೊನೆಗೆ ನಮ್ಮ ಸಿದ್ದರಾಮಯ್ಯ, ಅದಕ್ಕಿಂತಲೂ ಹೆಚ್ಚಿಗೆ ಡಿ ಕೆ ಶಿ ಅವರು ನನ್ನ ನಂತರದಲ್ಲಿ ನಾನು ಅನ್ನುವುದು ಮೆಸೇಜ್ ತಮ್ಮ ಸ್ವಪಕ್ಷದಲ್ಲಿಯ ಕಾಂಪಿಟೇಟರ್ಗಳಿಗೆ ಉತ್ತರ ಕೊಟ್ಟಿದ್ದಾರೆ ಈ ಮೂಲಕ. ಹೀಗಾಗಿ ಅವರೆಲ್ಲರೂ ತಮ್ಮ ಮೈ ಮುಂದೆ ನೋಡ್ಕೊಂಡು ಮಾತಾಡುವಂಥ ಪ್ರಸಂಗ ಇನ್ನು ಮುಂದೆ ಎದುರಾಗಬಹುದೇನೋ ನೋಡೋಣ ಏನೇನಾಗ್ತದೆ. ಯಾಕಂತಂದ್ರೆ ರಾಜಕೀಯದಲ್ಲಿ ಒಂದು ಸೋಲು ಒಂದು ಗೆಲುವು ಏನು ಬೇಕಾದ್ರೂ ಚೇಂಜ್ ಮಾಡ್ತದೆ ಅನ್ನೋದನ್ನು ನಾವು ನೋಡ್ತಾ ಬಂದಿದ್ದೀವಿ. ಈಗ ಮಾತ್ರ ಡಿ ಕೆ ಶಿ ಈಸ್ ದ ಪವರ್ಫುಲ್. ಇನ್ನದರ ನಂತರ ಇನ್ನುಳಿದ ಕಡೆಯೂ ಕಾಂಗ್ರೆಸ್ ಆಗ್ಯದ. ಸಿಗ್ಗಾವಿಯಲ್ಲಿ ಅಲ್ಲಿಯೂ ಮಾಜಿ ಮುಖ್ಯಮಂತ್ರಿ ನಮ್ಮ ಬೊಮ್ಮಾಯಿಯವ್ರ ಮಗ ಭರತವ್ರು ಸೋತಿದ್ದಾರೆ. ಒಬ್ಬ ಅಲ್ಲಿಯ ಸಾಮಾನ್ಯ ಯಾಸಿರ್ ಪಠಾಣ್ ಅನ್ನುವಂತಹ ಒಬ್ಬ ವ್ಯಕ್ತಿ ಆಯ್ಕೆ ಆಗಿದ್ದಾರೆ. ಇಲ್ಲಿವರೆಗೆ ಅವ್ರು ಗೆಲ್ಲಕ್ಕೆ ಆಗಿರಲಿಲ್ಲ, ಮುಸ್ಲಿಂ ಅಭ್ಯರ್ಥಿ ನಿಲ್ಲಿಸಿದ್ರು ಕಾಂಗ್ರೆಸ್ಗೆ. ಈ ಸಲ ಒಂದು ಗೆಲುವಾಗಿ ಪರಿವರ್ತನೆ ಆಗಿದೆ. ಇದರ ಅರ್ಥ ಏನಪ್ಪ ಅಂದರೆ ಬೊಮ್ಮಾಯಿಯವರ ಈ ಒಂದು ಅವರು ಸಹ ದ್ವಂದ್ವ ನೀತಿನ ಅನುಸರಿಸ್ತಾ ಬಂದಂಥವರು, ಮೂಲತಃ ಸಮಾಜವಾದಿ ನೆಲೆಗಟ್ಟಲ್ಲಿ ಬೆಳೆದವರು, ನಂತರದಲ್ಲೇ ರಾಜಕೀಯ ಅಧಿಕಾರಕ್ಕಾಗಿ ಬಿ ಜೆ ಪಿಗೆ ಬಂದವರು, ಅದೆಲ್ಲ